ಸಿದ್ದರಾಮೇಶ್ವರ ಸ್ವಾಮೀಜಿ, ಕರ್ನಾಟಕ. ಬಹಳ ಚೆನ್ನಾಗಿದೆ ಇಲ್ಲೆಲ್ಲ. ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಿರುವಂತಹದ್ದು ಕರ್ನಾಟಕದ ಹನುಮನ ನಾಡಿನಿಂದ ಅಯೋಧ್ಯೆಯ ರಾಮ ನಾಡಿಗೆ ಬಂದಿರುವಂತಹದ್ದು. ಇವತ್ತು ರಾಮ ಮತ್ತು ಹನುಮನ ಸಂಗಮವಾಗಿ ಅಯೋಧ್ಯದಲ್ಲಿ ನಾವೆಲ್ಲರೂ ಕೂಡ ಕಣ್ ತುಂಬಿಕೊಳ್ತಾ ಇದ್ವಿ. ರಾಮರಾಜ್ಯ ಅಂತಂತಂದ್ರೆ ಅದೆಲ್ಲರ ನಾಡು, ಸಮಾಜ ಸಮಬಾಳು ನಿಲ್ಲುವಂತಹ ಸಮಾಜ. ಈ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಭಾರತ ದೇಶ ಸದ್ಗುಣ ಸದ್ಭಾವ ಸದಾಚಾರಗಳನ್ನು ತುಂಬಿಕೊಂಡಂತಹ ರಾಮರಾಜ್ಯ ನಿರ್ಮಾಣ ಆಗಲಿ, ಗಾಂಧಿ ಕಲ್ಪನೆಯ ರಾಮರಾಜ್ಯ ನಿರ್ಮಾಣವಾಗಲಿ, ನಾಳೆಯ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ, ಪ್ರತಿ ಮನೆ ಮನೆಯಲ್ಲೂ ಕೂಡ ರಾಮ ಮೊಳಗಲಿ ಅಂತೇಳಿ ಹಾರೈಸ್ತಾನೆ. ಕ್ಯಾಜಿ ಬಹುತ್ ಅಚ್ಚ ಹೇ, ತುಂಬಾ ಸಂತೋಷ ಆಗಿದೆ, ಬಹಳ ಚೆನ್ನಾಗಿದೆ. ಇವತ್ತು ರಾಮ ಭೂಮಿ ಸಡಗರ ಸಂಭ್ರಮದಿಂದ ತುಂಬಿರುವಂತಹದ್ದು. ನಾವು ಕರ್ನಾಟಕದಿಂದ ಬಂದಿದ್ದೀವಿ. ಶ್ರೀ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿ, ಕರ್ನಾಟಕದಿಂದ ಬಂದಿದ್ದೀವಿ. ನಿನ್ನೆ ದಿವಸ ಬಂದಿದ್ದೀವಿ ಇಲ್ಲಿ. ಬರೋದಕ್ಕೆ ವಿಶೇಷ ಏನಂದ್ರೆ, ನಾವು ಸುಮಾರು ಕರ್ನಾಟಕದಿಂದ ಒಂದು 30ಕ್ಕಿಂತ ಹೆಚ್ಚಿನದಾಗಿ ಸ್ವಾಮೀಜಿಗಳು ಬಂದಿದ್ದೀವಿ. ಅಯೋಧ್ಯೆಗೂ ಮತ್ತು ಕರ್ನಾಟಕಕ್ಕೂ ತುಂಬ ಅವಿನಾಭಾವ ಸಂಬಂಧ. ಅಯೋಧ್ಯೆಯಲ್ಲಿ ರಾಮ ಜನ್ಮ ನೀಡಿದರೆ ರಾಮನ ಬಂಟ ಹನುಮಂತ ಕರ್ನಾಟಕದ ಅಂಜನಾದ್ರಿಯಲ್ಲಿ ಜನ್ಮ ನೀಡಿದ್ದಾರೆ. ಹಾಗಾಗಿ ಹನುಮನಿಗೂ ಮತ್ತು ರಾಮನಿಗೂ ಅವಿನಾಭಾವ ಸಂಬಂಧ. ಕರ್ನಾಟಕಕ್ಕೂ ಮತ್ತು ಅಯೋಧ್ಯೆಗೂ ತುಂಬ ಅವಿನಾಭಾವ ಸಂಬಂಧ. ಆ ಕಾರಣಕ್ಕೆ ನಾವು ತುಂಬ ಸಂಖ್ಯೆಯಲ್ಲಿ ಅಯೋಧ್ಯೆಗೆ ಬಂದಿದ್ದೀವಿ. ಇವತ್ತಿನ ಈ ಒಂದು ಸಡಗರ ಸಂಭ್ರಮವನ್ನು ನೋಡಿ ನಮಗೆ ತುಂಬ ಸಂತೋಷ ಆಗಿದೆ. ಕಳೆದ ಭೂಮಿ ಪೂಜೆಗೂ ಕೂಡ ನಾನು ಬಂದಿದ್ದೆ, ಅವತ್ತು ಅಯೋಧ್ಯೆ ಈ ಮಟ್ಟಕ್ಕೆ ಬದಲಾವಣೆ ಆಗಿರಲಿಲ್ಲ. ಇವತ್ತು ತುಂಬ ಬದಲಾವಣೆ ಆಗಿದೆ. ನಾಳಿನ ಕಾರ್ಯಕ್ರಮ ಇಡೀ ದೇಶಕ್ಕೆ ಒಂದು ಭಾವೈಕ್ಯತೆಯನ್ನು, ಸಂದೇಶವನ್ನು ನೀಡಬೇಕು ಅಂತೇಳಿ ನಾವು ಭಾವಿಸ್ಕೊಂಡಿದ್ವಿ. ಆ ನಿಟ್ಟಿನಲ್ಲಿ ಈ ಸಂಭ್ರಮಕ್ಕೆ ನಾವು ಕುತೂಹಲದಿಂದ ಕಾಯ್ತಾ ಇದ್ದೀವಿ. ಮೇರಾ ನಾಮ ನಿರಂಜನಾನಂದಪುರಿ ಸ್ವಾಮೀಜಿ ಫ್ರಮ್ ಕರ್ನಾಟಕ. ಅಯೋಧ್ಯೆ ಭಾಳ ಸುಂದರವಾಗಿ ಶೃಂಗಾರಗೊಂಡಿದೆ. ರಾಮ ಮಂದಿರ ಉದ್ಘಾಟನೆಗೆ ನಾವು ಕ್ಷಣಗಣನೆಯನ್ನು ನಾವು ಕಾಯ್ತಾ ಇದ್ದೀವಿ. ರಾಮ ಮಂದಿರ ಯಾವಾಗ ಲೋಕಾರ್ಪಣೆ ಆಗುತ್ತೆ ಅನ್ನುವಂತಹ ಆತುರದಿಂದ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೀವಿ. ಕರ್ನಾಟಕದಿಂದ ಸುಮಾರು 15-20 ಜನ ಸನ್ಯಾಸಿಗಳು ಈ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳಲು ಆಗಮಿಸಿದ್ದೇವೆ. ನಮ್ಮ ಒಕ್ಕೂಟದಿಂದನೂ ಕೂಡ ಎಲ್ಲ ಸ್ವಾಮೀಜಿಯವರು ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇವೆ. ಈ ಅಭೂತವಾದಂತಹ ಕಾರ್ಯಕ್ರಮ, ಸುಂದರವಾದಂತಹ ಕಾರ್ಯಕ್ರಮ ಈ ಅಯೋಧ್ಯದಲ್ಲಿ ನಡೀತಾ ಇದೆ. ಈ ಅಯೋಧ್ಯೆ ಮಧುವಣಗಿತ್ತಿಯ ರೀತಿಯಾಗಿ ಈ ಶೃಂಗಾರಗೊಂಡಿರ್ತಕ್ಕಂಥದ್ದನ್ನು ಕಣ್ ತುಂಬಿಕೊಳ್ಳೋ ನಮಗೆ ಖುಷಿ ಆಗ್ತಾ ಇದೆ. ಆ ರಾಮನ ಮಂದಿರ ಲೋಕಾರ್ಪಣೆ ಕ್ಷಣಗಣನೆಗೆ ನಾವೆಲ್ಲರೂ ಕಾತರಾಗಿದ್ವಿ. ಎಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಶ್ರೀರಾಮಚಂದ್ರನ ಕೃಪೆಗೆ ಪಾತ್ರರಾಗಿ ಜೈ ಶ್ರೀರಾಮ್. ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ಗಳಿಸಬೇಕೆ? ಭಯ ಬಿಡಿ, ಹೂಡಿಕೆ ಮಾಡಿ, ತಿಳಿಯಿರಿ ಸಣ್ಣ ಸಣ್ಣ ಟ್ರಿಕ್ಸ್. ಗೊತ್ತಿಲ್ಲದೆ ಸ್ಟಾಕ್ ಟ್ರೇಡಿಂಗ್ ನಲ್ಲಿ ದುಡ್ಡು ಕಳ್ಕೊಂಡಿದ್ದೀರಾ? ಸ್ಟಾಕ್ ಇನ್ವೆಸ್ಟ್ಮೆಂಟ್, ಸ್ಟಾಕ್ ಟ್ರೇಡಿಂಗ್ ವ್ಯತ್ಯಾಸ ಗೊತ್ತಿಲ್ವೇ? ಈಕ್ವಿಟಿ, ಇಟಿಎಫ್, ಡಿರೈವಿಟೀಸ್, ಆಪ್ಷನ್ ಕಾಂಟ್ರಾಕ್ಟ್ ಅರಿತು ಲಾಭ ಗಳಿಸಬೇಕೆ? ಚಿಂತೆ ಬೇಡ, ಮೂರೇ ದಿನದಲ್ಲಿ ಕಲಿಯಿರಿ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್. ನುರಿತ ತಜ್ಞರಿಂದ ಪಕ್ಕಾ ಟ್ರೈನಿಂಗ್ ಪಡೆಯಿರಿ. ಸಂಪರ್ಕಿಸಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.